ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ. ಆದ್ರೆ ಅದೇ ನಮ್ಮ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು. ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ಇವತ್ತು ಮಧ್ಯಾಹ್ನ SMS ಮಾಡಿದೆ ಸರ್, ಸೆಕೆಂಡ್ PUC ಅಂತ ನನಗೆ ಓದಬೇಕು, ಆದ್ರೆ ತುಂಬಾ ಆಸೆ ಇದೆ, ಆಗ್ತಾನೇ ಇಲ್ಲ. ಓದಬೇಕು ತುಂಬಾ ಆಸೆ ಇದೆ, ಆಗ್ತಾ ಇಲ್ಲ ಅಂದ್ರೆ ಹೇಗೆ? ಓದು ಕೇವಲ ಎಕ್ಸಾಮ್ ಪಾಸ್ ಆಗೋದಿಕ್ಕೆ ಅನ್ನೋ ಭಾವನೆ ಎಲ್ಲಿವರೆಗೂ ನಮ್ಗೆ ಹೋಗೋದಿಲ್ವೋ ಅಲ್ಲಿವರೆಗೂ ಓದು ಅನ್ನುವಂಥದ್ದು ನಮಗೆ ಮುಖ್ಯವಾಗೋದಿಲ್ಲ, ಅಥವಾ ಓದು ಅನ್ನುವಂಥದ್ದು ನಮ್ಗೆ ಅಷ್ಟೇನು ಸೀರಿಯಸ್ ಆಗಿ ನಮ್ಮ ಬದುಕ ಒಳಗಡೆ ಆವರಿಸೋದಿಲ್ಲ. ಸೊ ಹಾಗಾಗಿ ಬದುಕಿಗೋಸ್ಕರ ಓದಿ, ಎಕ್ಸಾಮ್ಗೋಸ್ಕರ ಓದಬೇಡಿ. ಆ್ಯಂಡ್ ನೀವೇನು ಮಾಡಬೇಕು, ಏನು ಸಾಧನೆ ಮಾಡ್ತಿರೋ ಅದೆಲ್ಲ ಸೆಕೆಂಡ್, ಬಟ್ ಒಬ್ಬ ಮನುಷ್ಯನಿಗೆ ಮೂಲಭೂತವಾಗಿ ಒಂದಷ್ಟು ಶಿಕ್ಷಣ ಅಂತ ಅವಶ್ಯಕತೆ ಇದೆ. ಕೇವಲ ಶಿಕ್ಷಣ ಅಲ್ಲ, ಯಶಸ್ವಿ ಶಿಕ್ಷಣ. ಸೊ ಅದಕ್ಕೂ ನೈತಿಕ ಶಿಕ್ಷಣ, ಜೊತೆಗೆ ಆ ಒಂದು ಏನು ಸ್ಕೂಲಲ್ಲಿ ಕಲಿಸ್ಕೊಡ್ತಾರಲ್ಲ ಆ ಶಿಕ್ಷಣ. ಸೊ ಹಾಗಾಗಿ ನೀವು ನಿಮ್ಮ ಬದುಕನ್ನು ಪ್ರೀತಿಸೋರಾದರೆ, ನಿಮ್ಮ ಬದುಕನ್ನು ಉತ್ತಮ ಮಟ್ಟದಲ್ಲಿ ಕಟ್ಕೊಳ್ಬೇಕು ಅನ್ನೋರಾದರೆ ನಿಮ್ಗೆ ಆ ಪ್ರಶ್ನೆ ಬರೋದಿಲ್ಲ, ಓದಬೇಕು. ಓಕೆ, ಬಟ್ ಮನಸ್ಸು ಚಂಚಲವಾಗೋದನ್ನು ನಿಲ್ಲಿಸ್ಕೊಳ್ಳಿ. ಈಗ ನೀವು PUC ಓದಬೇಕಾದ್ರೆ ನಿಮಗೆಲ್ಲ ಒಂದು ಕಡೆ ಪ್ರೀತಿ ವಿಚಾರವಾಗಿ ಅಥವಾ ಮನೆಯವ್ರ ವಿಚಾರವಾಗಿ ಇಲ್ಲೋ ಸ್ನೇಹಿತರ ವಿಚಾರವಾಗಿ ಒಂದಷ್ಟು ಚಂಚಲ ಇರ್ಬೋದು. ನನ್ನ ಫ್ರೆಂಡ್ ಹಂಗಿದ್ದಾನೆ, ಹಂಗಿದ್ದಾಳೆ, ಅಂಥ ಬಟ್ಟೆ ಹಾಕ್ತಾಳೆ, ಅವಳು ಹಂಗೆ ಟ್ರಿಪ್ ಹೋಗ್ತಾಳೆ, ಹಂಗೆ ಬಂಕಾಗಿ ಎಲ್ಗೋ ಹೋಗ್ತಾಳೆ, ಈ ವಿಚಾರಗಳು ನಮಗೆ ಯಾವಾಗ ಮುಖ್ಯವಾಗ್ತವೆ? ನಾನು ಹಂಗಿರಬೇಕು ಅಂತ ಯಾವಾಗ ನೀನು ಅಂದ್ಕೊಳ್ಳೋಕೆ ಶುರು ಮಾಡ್ತೀವಿ, ಆವಾಗ ನಿನ್ನ ಇಡೀ ಬದುಕಿನ ರೀತಿಯೇ ಬದಲಾಗ್ಬಿಡುತ್ತೆ, ನಿನ್ನ ದಿನಚರಿಯೇ ಬದಲಾಗ್ಬಿಡುತ್ತೆ. ಹಾಗಾಗಿ ಓದುವಂತಹ ವಿದ್ಯಾರ್ಥಿಗಳು ಮೊದಲು ನೀವು ಹೋಲಿಸ್ಕೊಡೋದೇ ಆದರೆ ಒಳ್ಳೆ ವಿಚಾರಕ್ಕೆ ಹೋಲಿಸ್ಕೊಳ್ಳಿ. ಅವನು ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ಅವನ್ನೆಲ್ಲೋ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಓದ್ತಾನಂತೆ, ಅವರಮ್ಮ ಹೇಳ್ತಾ ಇದ್ರು ನಾನು ಇನ್ನ ಮೇಲೆ ಹಂಗೆ ಓದಬೇಕು ಅಂದರೆ ನಿಮ್ಮ ಹೋಲಿಕೆ ಹೆಂಗಿರಬೇಕು? ಏ, ಅವನು ಬಂಕ್ ಹಾಕಿ ಹೋಗ್ತಾ ಇದ್ದಾನೆ ಆದರೂ ಕೂಡ ಮಾರ್ಕ್ಸ್ ತೆಗಿತಾನಲ್ಲ, ನಾನು ಬಂಕ್ ಹಾಕಿ ಹೋಗೋಣ. ಅವನ ಕತೆ ಬೇರೆ, ನಿಮ್ಮ ಕತೆ ಬೇರೆ. ಸೊ ಹಾಗಾಗಿ ದಯವಿಟ್ಟು ಬೇರೆಯವ್ರಿಗೂ ಹೋಲಿಸ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಬೇಕು ಅನ್ನೋದಾದರೆ, ನಿಮ್ಮ ಬದುಕನ್ನು ನೀವು ಆಸೆಪಟ್ಟಂತೆ ಬದುಕಬೇಕು ಅನ್ನೋದಾದರೆ ಓದಬೇಕು, ಕಷ್ಟಪಡಬೇಕು, ಇಷ್ಟಪಟ್ಟು ನಿಮ್ಮ ಬದುಕನ್ನು ನೀವು ಜೀವಿಸಬೇಕು. ಸೊ ಹಾಗಾಗಿ PUC ಆಗಲಿ, 10th ಆಗಲಿ, ಅಥವಾ ಯಾವುದೇ ಶಿಕ್ಷಣದ ಒಂದು ಹಂತ ಆಗಿರಲಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿದಷ್ಟು ಬದುಕು ನಿಮಗೆ, ನಿಮ್ಮ ಬದುಕು ನಿಮಗೆ ಇಷ್ಟವಾಗ್ತಾ ಹೋಗುತ್ತೆ. ಅಂತಿಮವಾಗಿ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಅಥವಾ ಮೂಲ ಪರಿಹಾರ ಏನು ಗೊತ್ತಾ? ನಿಮ್ಮನ್ನು ನೀವು ಇಷ್ಟಪಟ್ಬಿಡ್ಬೇಕು, ನೀವೇನಿದ್ದೀರಾ ಅದನ್ನು ಇಷ್ಟಪಟ್ಬಿಡ್ಬೇಕು, ಆಯಿತಾ? ಸೊ ಒಳ್ಳೆಯದಾಗಲಿ, ನಿಮ್ಮ ಬದುಕ ನೀವು ಪ್ರೀತಿ ಮಾಡಿ, ಯಾರಿಗೂ ಹೋಲಿಕೆ ಮಾಡಿಕೊಡ್ಬೇಡಿ. ಯಾರು ನಿಮ್ಮ ಬಂದು ನಿಮ್ಮ ಬದುಕನ್ನು ಉದ್ಧಾರ ಮಾಡೋದಿಲ್ಲ. ನೀವು ದುಡಿದ್ರೇ ನಿಮ್ಮ ಬದುಕು, ನೀವು ಓದಿದ್ರೇ ನಿಮ್ಮ ಒಂದು ಶಿಕ್ಷಣ. ಎಲ್ಲೋ ಹೋಗಿ ಒಂದು ಮಾರ್ಕ್ಸಿಂದ ಎರಡು ಮಾರ್ಕ್ಸಿಂದ ದೊಡ್ಡ ದೊಡ್ಡ ಕೆಲಸ ಕಳ್ಕೊಂಡವ್ರು ತುಂಬ ಜನ ಇದ್ದಾರೆ. ನಿಂಗೆ ನಿಜವಾಗ್ಲೂ ಆ ಶಿಕ್ಷಣದಲ್ಲಿ ಏನೋ ಸಾಧನೆ ಮಾಡ್ಬೋದು ಅಂತ ನಿನಗೆ ಅನಿಸಿದೆಯೇ, ನಿನಗೆ ಆ ಅರ್ಹತೆ ಇದೆ ಅನ್ನೋದಾದರೆ ನೀನು ಕಷ್ಟಪಡು. ಇಲ್ಲ, ನನಗೆ ಕಷ್ಟಪಡೋಕ್ಕಲ್ಲ, ನಾನು ಸುಖವಾಗಿ ಎಜುಕೇಷನ್ ಟೈಮಲ್ಲೇ ನಾನು ಸುಖವಾಗಿರಬೇಕು ಅನ್ನೋದಾದರೆ ನೀನು ಮುಂದೆ ಕಷ್ಟಪಡ್ತೀಯ. ಮುಂದೆ ಸುಖವಾಗಿರಬೇಕು ಅನ್ನೋದಾದರೆ ಈ ಒಂದು ಹಂತದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಕಷ್ಟಪಡು. ಕಷ್ಟಪಡು ಅಂದರೆ ಸುಮ್ಮನೆ ಜೀತದ ಹಾಳು ದೊಡ್ಡದಂಗೆ ದುಡಿ ಅಂತ ಅಲ್ಲ, ಒಂದು ಶೆಡ್ಯೂಲ್ ಇರಬೇಕು, ಒಂದು ಒಂದು ಪ್ಲ್ಯಾನ್ ಇರಬೇಕು ಅಲ್ವಾ? ಸೊ ಹಾಗಾಗಿ ಯೋಚನೆ ಮಾಡಿ, ತುಂಬ ವಿಚಾರ ಇದ್ದಾವೆ, ಆಯಿತಾ? ಕ್ಷಣಿಕದ ಸುಖಕ್ಕೆ ಒಳಗಾಗಿ ನಿಮ್ಮ ದೀರ್ಘಕಾಲದ ಬದುಕನ್ನು ಹಾಳು ಮಾಡಿಕೊಳ್ಬೇಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.